ಮುಂಬೈಯ ಪ್ರತಿಷ್ಠಿತ ಸಂಘಗಳಲ್ಲಿ ಒಂದಾದ ಬಂಟರ ಸಂಘದ ಭಿವಂಡಿ ಬಂದ್ಲಾಪುರ ಪ್ರಾದೇಶಿಕ ಸಮಿತಿಯ ದಶಮಾನೋತ್ಸವ ಸಮಾರಂಭ ಇತ್ತೀಚೆಗೆ ಅರ್ಥಪೂರ್ಣವಾಗಿ ಜರುಗಿತು. ಮುಂಬೈಯ ಪ್ರತಿಷ್ಠಿತ ಸಂಘಟನೆಗಳಲ್ಲಿ ಒಂದಾದ ಬಂಟರ ಸಂಘದ ಭಿವಂಡಿ ಬಂದ್ಲಾಪುರ ಪ್ರಾದೇಶಿಕ ಸಮಿತಿಯ ದಶಮಾನೋತ್ಸವ ಸಮಾರಂಭವು ಇತ್ತೀಚೆಗೆ ಕಲ್ಯಾಣ್ ಪಶ್ಚಿಮದ ಆಚಾರ್ಯ ಅತ್ರೆ ಸಭಾಗೃಹದಲ್ಲಿ ವಿಜೃಂಭಣೆಯಿಂದ ಜರುಗಿತು. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಬಂಟರ ಸಂಘ ಮುಂಬೈಯ ಅಧ್ಯಕ್ಷ ಪದ್ಮನಾಭ ಎಸ್ ಪೈಯಡೆ ದೀಪ ಬೆಳಗಿ ಸಮಾರಂಭಕ್ಕೆ ಚಾಲನೆ ನೀಡಿದರು. ಭಿವಂಡಿ ಬಂದ್ಲಾಪುರ ಪ್ರಾದೇಶಿಕ ಸಮಿತಿಯ ಕಾರ್ಯಾಧ್ಯಕ್ಷ ಸತೀಶ್ ಶೆಟ್ಟಿ ಸ್ವಾಗತಿಸಿದರು. ಐಕಳ ಹರಿಶಣ್ಣನ ಅಧ್ಯಕ್ಷತೆ ಮೂಡು ಶೆಡ್ಡೆನ ಒಂಜಿ ಮುಂದಾಳೊತ್ತಡು ಶುರು ಆಯಿನ ಈ ಪ್ರಾದೇಶಿಕ ಸಮಿತಿ ಬೊಕ್ಕ ದಯಾಶಂಕರನ ಗುರುಕಾರ್ಮೆಡು ಬೊಕ್ಕ ಸುಬ್ಬಣ್ಣನ ಗುರುಕಾರ್ಮೆಡು ನಡತೊಂಡು ಬತ್ತಂಡು. 2000 ಪದ್ಮಾಯಲಿಗೆ ಪದ್ಮನಾಭ ಪಯ್ಯಡರ್ನ ಅಧ್ಯಕ್ಷತೆ ಈ ಪ್ರಾದೇಶಿಕ ಸಮಿತಿಯ ಚೇರ್ಮನ್ ಆದಿಯಾನ ಆಯ್ಕೆ ಆಯ. ಈ ಒಂಜಿ ಪ್ರಾದೇಶಿಕ ಸಮಿತಿ ಮಾತೃಸಂಘದ ಸಹಯೋಡ್ಲ ಒಕ್ಕ ಎಂಕಲನೆ ಆಯ್ನ ಕೆಲವು ಸೌಲಭ್ಯನು ಬಡವರಿಗೆ ಕೊರೊಂದುಲ್ಲ. ಸಮಿತಿಯ ಕಾರ್ಯದರ್ಶಿ ಸುಬೋಧ್ ಭಂಡಾರಿ ವಾರ್ಷಿಕ ವರದಿ ವಾಚಿಸಿದರೆ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಜ್ಯೋತಿ ಪ್ರಕಾಶ್ ಹೆಗ್ಡೆ ಮಹಿಳಾ ವಿಭಾಗದ ವಾರ್ಷಿಕ ಕಾರ್ಯ ಚಟುವಟಿಕೆಗಳ ವಿವರ ನೀಡಿದರು. ಮುಂದೆ ತಿಂಗಳು ಪಿಪ್ರಿಜಿಂಚುವಾಡ್ ಬಂಟರ ಸಂಘಡು ಆಯೋಜನೆ ಮಂತಿನ ಫುಟ್ಬಾಲ್ ಟೂರ್ನಮೆಂಟ್ ಎಂಕಲ ಯುವ ವಿಭಾಗದ ಜನ ಜವಾನಿರು ಬಾಲ್ ಪಡೆದ ಮನೆಯರ ಖುಷಿ ಒಂದುಂಟು. ಜನವರಿ 18 ತಿಂಗಳು ಗಾಂಧಿ ವಿರಡ್ ನಮ್ಮ ಬಂಟರ ಸಂಘ ಆಯೋಜನೆ ಮಂತಿನ ವಾರ್ಷಿಕ ಕ್ರೀಡೆ ಕೊಟ್ಟು ಕೂಟೋಡು ಎಂಗಲು ಸುಮಾರು 200 ಜನ ಭಾಗವಹಿಸಿದವು. ಮುಂದೆ ಭಾಗವಹಿಸಿದ ಮಂಡು ಖುಷಿ ಒಂದುಂಟು. ನಮ್ಮ ಮಹಿಳಾ ವಿಭಾಗದ ಜವಾಬ್ದಾರಿದ ಈ ಮಲ್ಲ ಕುದೇನು ತುಂಬೊಂದು ತುಂಬೊಂದು ಇತ್ತ 28 ತಿಂಗಳ ತಂಚಿ ಪದ್ಧತಿ ಒಂದುಲ್ಲ. ಈ ಜವಾಬ್ದಾರಿನ ದುನ್ನದ ಕುದೆಯಿಂದ ಎಣ್ಣಂದ್ರೆ ಒಂದು ದೇವರಿಗೆ ಸಂದವನ ಹೊರೆ ಕಾಣಿಕೆದ ಕುದೆ ಕಂಡದ್ದು ಎಣ್ಣದು ಸಮಾಜದ ಸೇವೆ ಮತ್ತೊಂದುಲ್ಲ. ಈ ಸಂದರ್ಭ ಸಮಿತಿಯ ಪೋಷಕರಾದ ಉದ್ಯಮಿ ಸಮಾಜ ಸೇವಕ ಡಾಕ್ಟರ್ ಸುರೇಂದ್ರ ವಿ ಶೆಟ್ಟಿ, ಉದ್ಯಮಿ ಸಮಾಜ ಸೇವಕ ಗುರುದೇವ್ ಭಾಸ್ಕರ್ ಶೆಟ್ಟಿ ಅವರನ್ನು ಸನ್ಮಾನಿಸಲಾಯಿತು. ಸಮಿತಿಯ ಮಾಜಿ ಕಾರ್ಯಾಧ್ಯಕ್ಷರುಗಳಾದ ಮೂಡು ಶೆಡ್ಡೆ ವಿಶ್ವನಾಥ ಶೆಟ್ಟಿ ದಂಪತಿ, ದಯಾಶಂಕರ್ ಶೆಟ್ಟಿ ದಂಪತಿ, ಸುಬ್ಬಯ್ಯ ಶೆಟ್ಟಿ ದಂಪತಿ, ಮಹಿಳಾ ವಿಭಾಗದ ಮಾಜಿ ಕಾರ್ಯಾಧ್ಯಕ್ಷರುಗಳಾದ ಚಿತ್ರ ಆರ್ ಶೆಟ್ಟಿ, ಸುಲೋಚನಾ ಜಗದೀಶ್ ಶೆಟ್ಟಿ, ಪವಿತ್ರ ಭಾಸ್ಕರ್ ಶೆಟ್ಟಿ ಅವರನ್ನು ಸನ್ಮಾನಿಸಲಾಯಿತು. ಹಿರಿಯ ಸಾಧಕರುಗಳಾದ ವಿಶ್ವನಾಥ ಆರ್ ಶೆಟ್ಟಿ, ಹರಿಯಣ್ಣ ಶೆಟ್ಟಿ, ಜಗನ್ನಾಥ ಭಂಡಾರಿ, ರಾಜಾ ಎಲ್ ಪೂಂಜ, ಯುವ ವಿಭಾಗದ ಮಾಜಿ ಕಾರ್ಯಾಧ್ಯಕ್ಷ ಅಶ್ವಿನ್ ಬೇ ಶೆಟ್ಟಿ ಅವರನ್ನು ವಿಶೇಷವಾಗಿ ಗೌರವಿಸಲಾಯಿತು. ಅತಿಥಿ ಗಣ್ಯರಾದ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟಗಳ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ, ಉಪಾಧ್ಯಕ್ಷ ಕರ್ನೀರೆ ವಿಶ್ವನಾಥ ಶೆಟ್ಟಿ, ತುಳುಕೂಟ ಬರೋಡಾದ ಅಧ್ಯಕ್ಷ ಶಶಿಧರ್ ಶೆಟ್ಟಿ, ಥಾಣೆ ಬಂಟ್ಸ್ನ ಮಾಜಿ ಅಧ್ಯಕ್ಷ ಕುಶಾಲ್ ಭಂಡಾರಿ, ನಗರ ಸೇವಕ ದಯಾಶಂಕರ್ ಶೆಟ್ಟಿ, ಮಧ್ಯವಲಯದ ಸಮನ್ವಯಕ ದಿವಾಕರ್ ಶೆಟ್ಟಿ ಇಂದ್ರಾಳಿ, ಸಂಚಾಲಕ ಸುಬ್ಬಯ್ಯ ಎ ಶೆಟ್ಟಿ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ಇದೇ ಸಂದರ್ಭ ಸಮಿತಿಯ ವೆಬ್ಸೈಟ್ ಅನ್ನು ವೇದಿಕೆಯ ಗಣ್ಯರು ಲೋಕಾರ್ಪಣೆಗೊಳಿಸಿದರು. ಅಧ್ಯಕ್ಷ ಪದ್ಮನಾಭ ಪಯ್ಯಡೆ ಅವರು ಸಮಾಜ ಬಾಂಧವರನ್ನು ಉದ್ದೇಶಿಸಿ ಮಾತನಾಡಿದರು. ನಮ್ಮ ಹಿರಿಯರು ಕಟ್ಟಿದ್ದು ಪುನಃಪದರೆ ಬಾರಿ ಬಂಗೋಡು ಪುಗೆಯಲ್ಲಿ ಚೀರೋಪ ತಂದ್ಬೋದು. 100 ರೂಪಾಯಿ 500 ರೂಪಾಯಿ ಕನೆಕ್ಷನ್ ಮತ್ತು ಡೊನೇಷನ್ ಮಾಡಿದೆ. 28 ವರ್ಷ ತುಂಬು ನೀನು ಸ್ಥಾಪನ ಮಾಡ್ತಿದ್ದೀರಿ. ಕಳೆದ 2 ವರ್ಷಗಳಿಂದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ ಸಮಿತಿಯ ಕಾರ್ಯಾಧ್ಯಕ್ಷ ಸತೀಶ್ ಎನ್ ಶೆಟ್ಟಿ ದಂಪತಿಯನ್ನು ಸನ್ಮಾನಿಸಲಾಯಿತು. ಶಿಕ್ಷಣ ರಂಗದಲ್ಲಿ, ಸಾಂಸ್ಕೃತಿಕ ರಂಗದಲ್ಲಿ ವಿಶಿಷ್ಟ ಸಾಧನೆಗೈದ ಪರಿಸರದ ಮಕ್ಕಳನ್ನು ಅಭಿನಂದಿಸಲಾಯಿತು. ಶಾಲಿನಿ ಶೆಟ್ಟಿ ಅಜಕಾರು, ಬಂಟರ ವಾಣಿಯ ಪ್ರಧಾನ ಸಂಪಾದಕ ಅಶೋಕ್ ಪಕ್ಕಳ ಸಭಾ ಕಾರ್ಯಕ್ರಮವನ್ನು ನಿರ್ವಹಿಸಿದರೆ ಕೋಶಾಧಿಕಾರಿ ಪ್ರಕಾಶ್ ಶೆಟ್ಟಿ ವಂದಿಸಿದರು. ಸಮಿತಿಯ ಪಿಆರ್ಒ ಪ್ರಕಾಶ್ ಹೆಗ್ಡೆ ಕುಂಟಿಣಿ ಸಹಕರಿಸಿದರು. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಸಮಿತಿಯ ಸದಸ್ಯರಿಂದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಬಂಟರ ಸಂಘದ ಪದಾಧಿಕಾರಿಗಳು, ಭಾವಂಡಿ ಬದ್ಲಾಪುರ ಸಮಿತಿಯ ಉಪಾಧ್ಯಕ್ಷ ರವೀಂದ್ರ ವೈ ಶೆಟ್ಟಿ ಮತ್ತು ಪದಾಧಿಕಾರಿಗಳು ವೇದಿಕೆಯಲ್ಲಿದ್ದರು. ಸಮಿತಿಯ ಕಾರ್ಯಾಧ್ಯಕ್ಷರಾದ ಸತೀಶ್ ಶೆಟ್ಟಿ ಮತ್ತು ಎಲ್ಲಾ ಪದಾಧಿಕಾರಿಗಳು, ಮಹಿಳಾ ವಿಭಾಗದ ಪದಾಧಿಕಾರಿಗಳು, ಯುವ ವಿಭಾಗದ ಪದಾಧಿಕಾರಿಗಳು, ವಿವಿಧ ಉಪ ಸಮಿತಿಗಳ ಪದಾಧಿಕಾರಿಗಳು,
ಸರ್ವ ಸದಸ್ಯರ ಪರಿಶ್ರಮ ಸಹಕಾರದಿಂದ ದಶಮಾನೋತ್ಸವ ಸಮಾರಂಭ ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ಜರುಗಿತು. ಇನ್ನಂಚೆ ಜಯರಾಮ್ ಜೊತೆ ಪ್ರಸಾದ್, ಮುಂಬೈ ನ್ಯೂಸ್.